हाय एल्लरिगे सिंपल ट्रिक्स सस्के यूट्यूब चैनल के स्वागत निन्ने नडेदंत सिटी एग्जाम्स मेंटलोमेट्रिक क्वेश्चन्स ऐन अरे नानु अदर ओळगडे होम स्क्रीन ओळगडे मोबाइल ओळगडे हाकिद अदु एष्टु जनक्के इदु आयतो अल्ल गोत्तिल्ल नानु इल्ली बोर्ड नल्लि इन्नोंदु सत ई क्वेश्चन्स ऐन मार्तनप्प अंद्रे बिडिस्कोत्तु बर्तिर्तेने अंद्रे क्वेश्चन्स याव तर इदावे अंत हेळि नोडकोत्तु बरोण फस्ट क्वेश्चन ऐनिदप्प अंद्रे ओंदु परीक्षेयल्लि 70% विद्यार्थिगळु मत्तु ವಿದ್ಯಾರ್ಥಿಗಳು ಇಂಗ್ಲಿಷ್ನಲ್ಲಿ ಉತ್ತೀರ್ಣರಾಗಿದ್ದಾರೆ ಮತ್ತು 65% ವಿದ್ಯಾರ್ಥಿಗಳು ಗಣಿತದಲ್ಲಿ ಉತ್ತೀರ್ಣರಾಗಿದ್ದಾರೆ ಹಾಗೂ 25% ವಿದ್ಯಾರ್ಥಿಗಳು ಎರಡೂ ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದಾರೆ ಒಟ್ಟು 250 ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಹಾಗಾದರೆ ಪರೀಕ್ಷೆಗೆ ಕುಳಿತಿರುವಂಥ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕ್ವೆಶನ್ಸ್ ಇದೆ ಇದನ್ನು ನಾನು ವೆನ್ ನಕ್ಷೆ ಮೇಲೆ ಏನು ಮಾಡ್ತೀನಿ ಅಂದರೆ ಕ್ವೆಶನ್ಸ್ಗಳನ್ನ ಹೇಳ್ತಾ ಗೊತ್ತು ಬರ್ತಿರ್ತೀನಿ ಕ್ವೆಶನ್ಸ್ ಯಾವ ಥರ ಇದೆ ನೋಡ್ಕೊಳ್ರಿ ಫಸ್ಟ್ಗೆ ಇಂಗ್ಲೀಷ್ನಲ್ಲಿ ಪಾಸ್ ಆದಂಥ ವಿದ್ಯಾರ್ಥಿಗಳಷ್ಟು ಮತ್ತು ಇಲ್ಲಿ ಯಾಕಂದ್ರೆ ಪರೀಕ್ಷೆಗೆ ಕುಳಿತಿರುವಂಥ ಒಟ್ಟು ವಿದ್ಯಾರ್ಥಿಗಳನ್ನು ಕಂಡುಹಿಡಿಯಬೇಕು ಒಟ್ಟು ವಿದ್ಯಾರ್ಥಿಗಳು ಎಷ್ಟು ಅಂತ ಕಂಡುಹಿಡ್ಕೋತ ಬಂದಾಗ ಇಲ್ಲಿ ನೋಡ್ರಿ 70% ವಿದ್ಯಾರ್ಥಿಗಳು ಇಂಗ್ಲೀಷ್ನಲ್ಲಿ ಪಾಸ್ ಆಗಿದ್ದಾರೆ ಇಂಗ್ಲೀಷ್ನಲ್ಲಿ ಎಷ್ಟಪ್ಪ ಅಂದರೆ 70% ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ ಅಂದರೆ 30% ವಿದ್ಯಾರ್ಥಿಗಳು ಫೇಲ್ ಆಗಿರಲೇಬೇಕು ಬರೀ ಸಪ್ರೇಟಾಗಿ ನಾವು ವಿಷಯಗಳನ್ನ ನೋಡ್ಕೋತಾಗ ನೆಕ್ಸ್ಟ್ ಇನ್ನು 65% ವಿದ್ಯಾರ್ಥಿಗಳು ಗಣಿತದಲ್ಲಿ ಉತ್ತೀರ್ಣರಾಗಿದ್ದಾರೆ ಮ್ಯಾಥ್ಸ್ನಲ್ಲಿ ಉತ್ತೀರ್ಣರಾದವ್ರ ಸಂಖ್ಯೆ ಎಷ್ಟಪ್ಪ ಅಂದರೆ 65% 100ಕ್ಕೆ 65% ಪಾಸ್ ಆಗಿರೋದ್ರೆ 35% ಏನಾಗಬೇಕಪ್ಪ ಅಂದ್ರೆ ಫೇಲ್ ಆಗಿರಲೇಬೇಕು ಓಕೆ ಇಷ್ಟು ಕಾನ್ಸೆಪ್ಟ್ ಗೊತ್ತಿತ್ತಪ್ಪ ಅಂದ್ರೆ ಎರಡು ವಿಷಯಗಳಲ್ಲಿ ಫೇಲ್ ಆದವರು ಒಟ್ಟು ಸಂಖ್ಯೆ ಕೊಟ್ಟಿದ್ದಾರೆ ಮತ್ತು ಎರಡು ವಿಷಯಗಳಲ್ಲಿ ಮತ್ತು ಇಂಗ್ಲೀಷ ಮತ್ತು ಮ್ಯಾಥ್ಸ್ ಎರಡು ಕೂಡಿ ಎಷ್ಟಾಗಪ್ಪ ಅಂದ್ರೆ 25% ಫೇಲ್ ಆಗಿದ್ದಾರೆ ಇಷ್ಟು ಗೊತ್ತಿತ್ತಪ್ಪ ಅಂದ್ರೆ ನಾವು ಏನು ಮಾಡೋಕಪ್ಪ ಅಂದ್ರೆ ಒಂದು ವೆನ್ ಅಕ್ಷರನ ಹಾಕೋಬೇಕು ವೆನ್ ಅಕ್ಷರನ ನಾನು ಈ ಥರನ ಹಾಕಿದ್ದೆ ಅಲ್ಲಿ ಈಗ 25% ಇದು ಇಂಗ್ಲೀಷ್ ಅಂತ ತಗೊಳ್ರಿ ಇದನ್ನು ಮ್ಯಾಥ್ಸ್ ಅಂತ ತಗೊಳ್ರಿ ಹಾಗಾದ್ರೆ 25% ಎರಡೂ ಕಡೆ ಫೇಲ್ ಆಗಿದಾರಪ್ಪ ಅಂದ್ರೆ ಇಲ್ಲಿ ಎಷ್ಟು ಹಾಕ್ಬೇಕು ಇಂಗ್ಲೀಷ್ನಾಗ ಎಷ್ಟು ಫೇಲ್ ಆದರೂ ಇಂಗ್ಲೀಷ್ನಾಗ 30% ಫೇಲ್ ಆದರೂ ಅಂತೇಳಿ ಇಲ್ಲಿ 30% ಹಾಕಂಗಿಲ್ಲ ಆಲ್ರೆಡಿ ಇಲ್ಲಿ 25% ಎರಡು ವಿಷಯಗಳಲ್ಲಿ ಫೇಲ್ ಆಗಿದಾರಪ್ಪ ಅಂದ್ರೆ 25% ಇಲ್ಲಿ ಅದಾರ ಹಾಗಾದ್ರೆ ಇನ್ನು ಉಳಿದವರಷ್ಟು ಇಲ್ಲಿ 30%ದಾಗ 25 ತೆಗೆದೇವಪ್ಪ ಅಂದ್ರೆ ಇನ್ನು ಉಳಿದಿದ್ದಷ್ಟು ಇಂಗ್ಲೀಷ್ನಾಗ 8% ಫೇಲ್ ಆದರು ಹಾಗಾದ್ರೆ ಇಲ್ಲಿ 35% ಮ್ಯಾಥ್ಸಲ್ಲಿ ಫೇಲ್ ಆಗಿದ್ದಾರೆ ಈಗ ಆಲ್ರೆಡಿ 25 ಅದಾರಪ್ಪ ಅಂದ್ರೆ 35ರಾಗಿ 25 ಕಳೆದ್ರೆ 10 ಉಳಿತು ಹಾಗಾದ್ರೆ ಟೋಟಲ್ ಆಗಿ ನಾವು ಫೇಲ್ ಆದ ಪರ್ಸೆಂಟೇಜ್ಗಳು ಸಿಕ್ಬಿಡ್ತಾವೆ ಟೋಟಲ್ ಆಗಿ ಫೇಲ್ ಆದವ್ರು ಎಷ್ಟು ನೋಡ್ರಿ 25 ಒಂದು 10 35 35 ಒಂದು 5 ಎಷ್ಟಪ್ಪ ಅಂದ್ರೆ 40% ಏನಾಗಿದ್ದಾರಪ್ಪ ಅಂದ್ರೆ ಫೇಲ್ ಆಗಿದ್ದಾರೆ ಹೌದಾ 40% ಫೇಲ್ ಆಗಿದ್ದಾರೆ 100ಕ್ಕೆ 40% ಫೇಲ್ ಆಗಿರಂದ್ರೆ ಪಾಸ್ ಆದವ್ರ ಸಂಖ್ಯೆ ಎಷ್ಟಿರಬೇಕು ಪಾಸ್ ಆದವ್ರ ಸಂಖ್ಯೆ ಎಷ್ಟಿರಬೇಕಪ್ಪ ಅಂದ್ರೆ 100% ಸೊ ಪಾಸ್ ಆದವ್ರ ಸಂಖ್ಯೆ ಸಾರಿ ಟೋಟಲ್ ಆಗಿ 100% ಇರ್ತದೆ ಒಟ್ಟು ವಿದ್ಯಾರ್ಥಿಗಳು ಆದರೆ 100ಕ್ಕೆ 40% ಫೇಲ್ ಆಗಿದ್ದಾರಪ್ಪ ಅಂದ್ರೆ 60% ಪಾಸ್ ಆಗಿರ್ತಾರೆ 60% ಅಂದ್ರೆ ಎಷ್ಟಪ್ಪ ಅಂದ್ರೆ ಇಲ್ಲಿ 250 ವಿದ್ಯಾರ್ಥಿಗಳು 250 ವಿದ್ಯಾರ್ಥಿಗಳು ನಮಗೆ ಬೇಕಾಗಿದ್ದೇನು ಈ 40% ಫೇಲ್ ಆಗ್ಯದ ಅಂದ್ರೆ ಇದನ್ನು ಬಿಟ್ಟುಬಿಡ್ರಿ 60% ಪಾಸ್ ಆಗಿರ್ತಾರೆ ಬೇಕಾದವರು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಪರೀಕ್ಷೆಗೆ ಕುಳಿತಿರುವ ಒಟ್ಟು ವಿದ್ಯಾರ್ಥಿಗಳು ಏನಾಗಿರ್ತದೆ ಪಾಸ್ ಆಗೋದು ಪಾಸ್ ಆದವರು ಬಂದು ಫೇಲ್ ಆದವರು ಬಂತು ಟೋಟಲ್ ಆಗಿ ಎಷ್ಟಾಗಿರ್ತದಪ್ಪ ಅಂದ್ರೆ 100% ಆಗಿರ್ತದೆ ಹಾಗಾದ್ರೆ ಈ 100% ಅಂದ್ರೆ ಎಷ್ಟು ಅಂತ ಕಂಡುಹಿಡಿದ್ರೆ ಆನ್ಸರ್ ಏನಾಗ್ತದಪ್ಪ ಅಂದ್ರೆ ಕ್ಲಿಯರ್ ಆಗ್ತದೆ ಬಟ್ ಇದನ್ನ ಆನ್ಸರ್ ನಾನು ಮಾಡಿದೆ ಬಟ್ ಇಲ್ಲಿ ಯಾವುದೇ ಒಂದು ಪರ್ಫೆಕ್ಟ್ ಆಗಿ ವ್ಯಾಲ್ಯೂಗಳು ಬರೋದಿಲ್ಲ ನಿಯರೆಸ್ಟ್ ವ್ಯಾಲ್ಯೂಗಳು ಇಲ್ಲಿ ಬರ್ತದೆ ಬೇಕಾದ್ರೆ ನೀವು ಇದನ್ನ ಭಾಗಾಕಾರ ಮಾಡ್ಕೊತ ಬರ್ರಿ ಇದೊಂದು 0 ಇದೊಂದು 0 ತೆಗಿತೀನಿ ಆರು ಮಗ್ಯಾಗ ಆರು ನಾಲ್ಕಲೇ ಎಷ್ಟಪ್ಪ ಅಂದ್ರೆ 24 ಇನ್ನ ಎಷ್ಟು ಉಳಿತದಲ್ಲಿ ಒಂದು ಉಳಿತದೆ ಅದು 10 ಆಯ್ತು ಅವಾಗ ಆರು ಒಂದ್ಲೇ ಎಷ್ಟಪ್ಪ ಅಂದ್ರೆ ಏನಾಗ್ತದಪ್ಪ ಅಂದ್ರೆ ಆರು ಆರು ಒಂದ್ಲೇ ಆರು ಆಕತಿ ಅಲ್ಲಿ ಇನ್ನ ಎಷ್ಟು ಉಳಿತು 10ರಾಗ ಅಲ್ಲಿ ಮತ್ತೆ 4 ಉಳಿತದೆ ಪಾಯಿಂಟ್ ಕೊಟ್ಕೋತ ಈ ತರ ಮುಂದುವರ್ಕೋ ಹೋಗ್ತದೆ ಹಾಗಾದ್ರೆ ಇಲ್ಲಿ 41ಲೇ ಮಲ್ಟಿಪ್ಲಿಕೇಶನ್ಸ್ ನ ಮಾಡ್ಬೇಕು ಈಗ 41ಲೇ 41 ನೆಕ್ಸ್ಟ್ ಇಲ್ಲಿ ಒಂದು 0 ಇದೆ 0 ಇಲ್ಲಿ 410 ಬತ್ತು ಬಟ್ ಇಲ್ಲಿ ಪಾಯಿಂಟ್ದಾಗ ಲೆಕ್ಕ ಬಂದಿರ್ತದಲ್ಲ ಅದು ಮತ್ತು ನೋಡ್ರಿ ಇಲ್ಲಿ 250 ನಿಮ್ಗೆ ಇಲ್ಲಿ ಹಿಂಗೆ ಅರ್ಥ ಆಗಲಿಲ್ಲಪ್ಪ ಅಂದ್ರೆ ನೀವು ಈ ಥರ ಮಾಡ್ಕೋತ ಹೋಗ್ಬೇಕು ಈ 250ನ್ನ ನೀವೇನು ಮಾಡೋಕಪ್ಪ ಅಂದ್ರೆ ಆರರಲ್ಲೇ ಭಾಗಾಕಾರ ಮಾಡ್ಕೋತ ಬರ್ರಿ ಆರು ನಾಲ್ಕಲೇ ಎಷ್ಟಪ್ಪ ಅಂದ್ರೆ 24 ಇನ್ನ ಎಷ್ಟು ಉಳಿತಿಲಿ ಒಂದು ಉಳಿತದೆ ನೆಕ್ಸ್ಟ್ 10 ಆಯಿತು ನೆಕ್ಸ್ಟ್ ಆರು ಒಂದ್ಲೇ 6 10ರಾಗ 6 ಹೋದ್ರೆ 4 ಉಳಿತದೆ ಇಲ್ಲೊಂದು ಪಾಯಿಂಟ್ ಕೊಟ್ರೆ ಇಲ್ಲೊಂದು 0 ಬರ್ತದೆ ಅವಾಗ 6 ಇಲ್ಲೇ ಎಷ್ಟು 6 ಇಲ್ಲೇ 30 ಆರು ಆರಲೇ 36 ಆರು ಆರಲೇ 36 ಮತ್ತಿಲ್ಲಿ 4 ಉಳಿತದೆ ಹಾಗಾದರೆ ಇಲ್ಲಿ 41.6ಲೇ ಮಲ್ಟಿಪ್ಲಿಕೇಶನ್ಸ್ನ ಮಾಡಿದಾಗ ಇಲ್ಲಿ 41.6ಲೇ ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ 416 × 10 ಅಂದರೆ 416 ಒಂದು ಸ್ಥಾನ ನೆಕ್ಸ್ಟ್ ಇಲ್ಲೊಂದು 0 ಐತಿ ಇದೊಂದು 0 ಕೊಟ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ರೆ 416 ಬರ್ತೈತಿ ಇದು 416 ಇಲ್ಲಿ ನಿಯರ್ ಆಗಿರೋದು 417ಕ್ಕೆ ಹೀಗಾಗಿ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗ್ತದೆ ನಿಮ್ಗೆ ಇಲ್ಲಿದ್ದಲ್ಲೇ ಇದು ಗೊತ್ತಾಗಲಿಲ್ಲಪ್ಪ ಅಂದ್ರೆ ನೀವು ಈ ಥರ ಭಾಗ ಮಾಡ್ಕೊಂಡು ಇಲ್ಲಿ 41.6 ಬರ್ತಾ 41.6 ಹತ್ತರಲ್ಲೇ ಮಲ್ಟಿಪ್ಲಿಕೇಶನ್ಸ್ ಮಾಡಿದಾಗ 416 ಹತ್ತಲೇ
4160 ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಬಿಟ್ರಪ್ಪ ಅಂದ್ರೆ ಇದು ಜೀರೋ ಹೋಗ್ಬಿಡ್ತೈತಿ 416 ಇದು ಪೂರ್ಣ ಸಂಖ್ಯೆ ಆಗ್ತದೆ 416 ಇದಕ್ಕೆ ನಿಯರ್ ಇದೆಪ್ಪ ಅಂದ್ರೆ 417ಕ್ಕೆ ನಿಯರ್ ಇದೆ. ಈ ಒಂದೊಂದು ಕ್ವಶನ್ಸು ಏನಿದಪ್ಪ ಅಂದ್ರೆ ಸ್ವಲ್ಪ ಲೆಂತಿ ಮೆಥಡ್ದಾಗಿದ್ದಾವ, ಅದಕ್ಕೆ ನಾನು ಅಲ್ಲಿ ಇವ್ಕೊಂಡು ಕ್ವಶನ್ಸ್ಗಳನ್ನ ಅಷ್ಟು ಸರಿಯಾಗಿ ಬಿಡಿಸಲಿಲ್ಲ. ಅಲ್ಲಿ ನಾವು ಬಿಡಿಸಿದ್ರು ಅಕ್ಷರ ಏನಾಗ್ತಪ್ಪ ಅಂದ್ರೆ ಕಾಣಂಗಿಲ್ಲ, ಅಲ್ಲಿ ಯಾಕಪ್ಪ ಅಂದ್ರೆ ಪೆನ್ ಅದು ಇರಂಗಿಲ್ಲ. ಬಟ್ ಇಲ್ಲಿ ನೆಕ್ಸ್ಟ್ ಈ ಕ್ವಶನ್ಸ್ಗಳನ್ನ ಆಲ್ರೆಡಿ ಬಿಡಿಸಿದ್ದೀನಿ, ಇವ್ಕೊಂಡೆಲ್ಲ ಸ್ಪೀಡಾಗಿ ಹೇಳ್ಕೊತ ಹೋಗ್ತೀನಿ. ಇಲ್ಲಿ ಬಿ ಇದ್ದಿದ್ದು ಎಫ್ ಆಗಿದೆ, ಎಫ್ ಇದ್ದಿದ್ದು ಜೆ ಆಗಿದೆ, ಜೆ ಆಗಿದ್ದು ಎನ್ ಆಗಿದೆ. ಅಕ್ಷರಗಳು ಏನಾಗಿದಪ್ಪ ಅಂದ್ರೆ ಜಂಪ್ ಹಾಕೋತ ಹೋಗಿದ್ದವು. ಬಿ ಇದ್ದಿದ್ದು ಎಫ್ ಆಗಿದೆ ಅಂದ್ರೆ ಸಿ ಡಿ ಇ ಎಫ್ ನಾಲ್ಕು ಅಕ್ಷರ ಏನಾಯ್ತಪ್ಪ ಅಂದ್ರೆ ಜಂಪ್ ಆಯ್ತು. ಎಫ್ ಇದ್ದಿದ್ದು ಜೆ ಇದನ್ನು ಕೂಡ ನಾಲ್ಕು ಅಕ್ಷರ ಜಂಪ್ ಆಗ್ತದೆ. ಹಾಗಾದ್ರೆ ನಾವು ನಾಲ್ಕು ಅಕ್ಷರ ಜಂಪ್ ಆಗತ್ತಪ್ಪ ಅಂದ್ರೆ ಎನ್ಕು ನಾಲ್ಕು ಅಕ್ಷರ ಜಂಪ್ ಮಾಡಿಬಿಡ್ರಿ. ಎನ್ ಆಗಣ ಒ ಪಿ ಕ್ಯೂ ಆರ್, ಹಾಗಾದ್ರೆ ಆರ್ ಬರ್ಬೇಕು ಇಲ್ಲಿ. ಫಸ್ಟ್ನೇ ಅಕ್ಷರ ಏನು ಬರಬೇಕು? ಆರ್ ಬರಬೇಕು. ಆಪ್ಷನ್ಸ್ದಾಗ ಇದು ಎಸ್ ಇದೆ, ಇಲ್ಲಿ ಕ್ಯೂ ಐತೆ, ಆಗ್ಬೇಕು ಎರಡು ಆಗ್ಬೇಕು ಇಲ್ಲಕ ಮೂರು ಆಗ್ಬೇಕು. ಇನ್ನು ಲಾಸ್ಟ್ನೇ ಅಕ್ಷರ್ಸ್ಗಳು ನೋಡ್ರಿ ಅಂತ ಹೇಳಿದ ನನಗೆ. ಜೆ ಇದ್ದಿದ್ದು ಎಂ ಆಗಿದೆ, ಹಾಗಾದ್ರೆ ಜೆ ಇದ್ದಿದ್ದು ಎಂ ಆಗಿದೆಯಪ್ಪ ಅಂತಂತಂತಂತಾಗ ಕೆ ಎಲ್ ಎಂ ಇಲ್ಲಿ ಮೂರು ಅಕ್ಷರ ಮುಂದೋಗಿದೆ. ಹಾಗಾದರೆ ಇಲ್ಲಿ ಮೂರು ಅಕ್ಷರ, ಎಂ ಇದ್ದಿದ್ದು ಪಿ ಆಗಿದೆ ಮೂರು ಅಕ್ಷರ, ಪಿ ಇದ್ದಿದ್ದು ಪಿ ಆಗಣ ಕ್ಯೂ ಆರ್ ಎಸ್ ಮೂರು ಅಕ್ಷರ. ಹಾಗಾದರೆ ಆರ್ ಮೂರು ಅಕ್ಷರ ಮುಂದೆ ಹೋದ್ರೆ ಎಸ್ ಆಗಣ ಟಿ ಯು ವಿ, ಲಾಸ್ಟ್ಗೆ ವಿ ಬರಬೇಕು. ಆರ್ ವಿ, ಆರ್ ವಿ ಇರೋದು ಇದೇ ಆಪ್ಷನ್ಸ್ದಾಗ ಆರ್ ಪಿ ವಿ ಆಪ್ಷನ್ ರೈಟ್, ಎರಡು ಇಸ್ ದ ರೈಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ಸ್, ಇದು ಒಂದು ಕ್ವಶನ್ಸ್ ಇದೆ. ಈ ಕ್ವಶನ್ಸ್ನು ನಾ ಏನು ಮಾಡ್ತೀನಪ್ಪ ಅಂದ್ರೆ ಇದನ್ನು ಸ್ವಲ್ಪ ಲೆಂತಿ ಮೆಥಡ್ ಆಗ್ತದೆ. ಈ ಕ್ವಶನ್ಸ್ನ ಯಾವ ಥರ ಬಿಡಿಸ್ಕೋಬೇಕು? ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎ ಮತ್ತು ಬಿ ಇವರಿಬ್ಬರ ಸಂಬಳವನ್ನು ಒಟ್ಟಿಗೆ ಸೇರಿಸಿದರೆ 20,000 ಆಗ್ತದೆ. ಅದರಲ್ಲಿ ಎ ತನ್ನ ಸಂಬಳದ ಶೇಕಡ 95% ಖರ್ಚು ಮಾಡ್ತಾನೆ, ಅಲ್ಲದ ಬಿಯು ತನ್ನ ಶೇಕಡ ಸಂಬಳದ ಶೇಕಡ 15% ಖರ್ಚು ಮಾಡ್ತಾನೆ. ಅವರಿಬ್ಬರ ಉಳಿತಾಯ ಒಂದೇ ಆಗಿದೆ, ಹಾಗಾದರೆ ಏನ ಸಂಬಳ ಎಷ್ಟು ಅಂತ ಕ್ವಶನ್ಸ್ ಇದೆ. ಈ ಕ್ವಶನ್ಸ್ ಒಂದು ಬಿಡಿಸಿದಿಲ್ಲ. ಹಾಗಾದರೆ ಈ ಕ್ವಶನ್ಸ್ನ ಯಾವ ಥರ ನಾವು ಬಿಡಿಸ್ಕೋಬೇಕು? ಸಿಂಪಲ್ ಆಗಿ ಮಾಡ್ಕೋಬೋದು ಈ ಕ್ವಶನ್ಸ್ನ. ಕ್ವಶನ್ಸ್ ಏನಿದೆಯಪ್ಪ ಅಂತಂತಂದಾಗ ಇಲ್ಲಿ ಅರ್ಥ ಮಾಡಿಕೊಂಡು ಇದನ್ನು ಬಿಡಿಸ್ಕೋತ ಹೋದ್ರೆ ಎಲ್ಲ ಲೆಂತಿ ಮೆಥಡ್ ಹೋಗ್ತಾ ಇದೆ. ಬಟ್ ಇದನ್ನು ನಾನು ಸುಮ್ಮನೆ ನಿಮ್ಗೆ ಅವ್ರು ಹೇಳಿದ ಪ್ರಕಾರನೇ ಇದು ಮ್ಯಾಚ್ ಮಾಡಿದ್ನ ತೋರಿಸ್ಬಿಡ್ತೀನಿ. ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ಎ ಮತ್ತು ಬಿ ಇವರಿಬ್ಬರ ಸಂಬಳವನ್ನು ಒಟ್ಟಿಗೆ ಸೇರಿಸಿದ್ರೆ 20,000 ಆಗ್ತದೆ. ಅದು ಅದರಲ್ಲಿ ಎ ತನ್ನ ಸಂಬಳದ ಶೇಕಡ 95% ಖರ್ಚು ಮಾಡ್ತಾನಂತ, ಮತ್ತು ಬಿ ಯು ತನ್ನ ಸಂಬಳದ ಶೇಕಡ 85% ಖರ್ಚು ಮಾಡ್ತಾನೆ. ಅವರಿಬ್ಬರ ಉಳಿತಾಯ ಒಂದೇ ಆಗಿದೆ, ಉಳಿತಾಯ ಒಂದೇ ಆಗಿದೆ ಅಂತ ಮೆನ್ಷನ್ ಮಾಡಿದಾನೆ. ಉಳಿತಾಯ ಇಬ್ಬರದ್ದು ಒಂದೇ ಆಗಬೇಕು. ಹಾಗಾದರೆ ಏನ ಸಂಬಳ ಎಷ್ಟು ಅಂತ ಕ್ವಶನ್ಸ್ ಇದೆ. ಇಲ್ಲಿ ನಾವು ಇವ್ಕನ್ನೆಲ್ಲರೂ ಕೂಡಿಸಿದ್ರೆ ಈಗ ಒಬ್ಬೊಂದು ಎ ಸಂಬಳ 5,000 ತೊಗೊಂಡಪ್ಪ ಅಂದ್ರೆ ಬಿ 15,000 ತೊಗೊಳ್ಳೇಬೇಕು. ಅವಾಗ ಯಾಕಪ್ಪ ಅಂದ್ರೆ ಫಸ್ಟ್ನೇದು ನಾ ಈಗ 5,000 7,500 12,500 ಈ ಥರ ಮ್ಯಾಚ್ ಮಾಡ್ಕೋತ ಹೋದಾಗ ಇಲ್ಲಿ ಯಾವುದಕ್ಕೂ ಸರಿಯಾಗಿ ವರ್ಕೌಟ್ ಆಗ್ತಾ ಇಲ್ಲ. ನಾನು ಏನು ಮಾಡಿದ್ರಪ್ಪ ಅಂದ್ರೆ ನಾನು ಆಪ್ಷನ್ಸ್ ಮೆಥಡ್ನಲ್ಲಿ ಹೇಳಿದಾಗ ಆಪ್ಷನ್ 15,000 ರೈಟ್ ಆನ್ಸರ್ ಆಗ್ತದೆ. ಸರ್, 15,000 ಹೆಂಗೆ ರೈಟ್ ಆಗ್ತದೆ? ಮ್ಯಾಚ್ ಮಾಡಿ ತೋರಿಸಿರಪ್ಪ ಅಂದ್ರೆ ಸರಿಯಾಗಿ ಅಬ್ಸರ್ವ್ ಮಾಡಿರಿ. ಇಲ್ಲಿ ಇಬ್ಬರದು ಕೂಡಿಸಿದಾಗ ಇದು ಎ ಸಂಬಳ, ಇದು ಬಿ ಸಂಬಳ ತಗೊಳ್ರಿ. ಎ ಸಂಬಳ ಎಷ್ಟಪ್ಪ ಅಂದ್ರೆ 15,000 ಅಂತ ತೊಗೊಂಡು, ಬಿ ಸಂಬಳ ಎಷ್ಟು ತೊಗೋಬೇಕು? ಈಗ ಆಟೋಮೆಟಿಕ್ 5,000 ಆಗಿರಲೇಬೇಕು, ಯಾಕಂದ್ರೆ ಇಬ್ಬರದು ಕೂಡಿಸಿದ್ರೆ 20,000 ಆಗ್ಬೇಕು. ಅದು ಸಾರಿ, ಇವನು ಬಿ ದಷ್ಟು 5,000 ಆಯ್ತು, 15,000 5,000 ಕೂಡಿಸಿದ್ರೆ 20,000 ಆಯ್ತಾ? ಹಾಗಾದ್ರೆ ಎ ತನ್ನ ಸಂಬಳದಲ್ಲಿ 95% ಖರ್ಚು ಮಾಡ್ತಾನಂತೆ. ನಮ್ಮ ಖರ್ಚು ಎಷ್ಟು ಮಾಡ್ತಾನ ಅದು ನಮ್ಗೆ ಸಂಬಂಧ ಇಲ್ಲ, ಬಟ್ 95% ಖರ್ಚು ಮಾಡ್ತಾನಂತ ಹೇಳ್ತಾನೆ. ಆದ್ರೆ ಮತ್ತು ಬಿ 85% ಖರ್ಚು ಮಾಡ್ತಾನಂತೆ. ಇಲ್ಲಿ ಉಳಿತಾಯದ ಒಂದೇ ಆಗಿದೆ, ಉಳಿತಾಯನ ನಾವು ಮ್ಯಾಚ್ ಮಾಡಿ ತೋರಿಸ್ಬೇಕೀಗ. ಹಾಗಾದ್ರೆ ಉಳಿತಾಯ ಮ್ಯಾಚ್ ಮಾಡಿ ತೋರಿಸ್ತಾ ಇದ್ದಾನಪ್ಪ ಅಂದ್ರೆ 95% ಖರ್ಚು ಮಾಡ್ತಾನಂದ್ರೆ ಇವ ಎಷ್ಟರಷ್ಟು ಉಳಿತಾಯ ಮಾಡ್ತಾನೆ? 5% ಉಳಿತಾಯ ಮಾಡ್ತಾನೆ. ಹಾಗಾದ್ರೆ 5% 15,000ಕ್ಕೆ 5% ಎಷ್ಟು ಅಂತ ನೋಡ್ಕೋಬೇಕು. ಮೊದಲ 15,000ಕ್ಕೆ 5% 10% 1,500, 5% 750. ಹಾಗಾದ್ರೆ 750 ರೂಪಾಯಿ ಈತ ಉಳಿತಾಯ ಮಾಡಿದ ಇವಂದು. ಹಾಗಾದ್ರೆ ಇದನ್ನು 750 ಬಂತಪ್ಪ ಅಂದ್ರೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂದಾಗ. ಈಗ ನೆಕ್ಸ್ಟ್ ನೋಡ್ರಿ, ಇವ 85% ಖರ್ಚು ಮಾಡ್ತಾನಂತ. 800ಕ್ಕೆ 85% ಖರ್ಚು ಮಾಡ್ತಾನಂದ್ರೆ ಉಳಿದಿದ್ದೆಷ್ಟು? 15. ಅದಕ್ಕಾದ್ರೆ 15% ಈತ ಏನು ಮಾಡ್ತಾನಪ್ಪ ಅಂದ್ರೆ ಉಳಿತಾಯ ಮಾಡ್ತಾನಂದ್ರೆ ಇಲ್ಲಿ ಉಳಿತಾಯದ 5% ಉಳಿತಾಯ ಅಂದ್ರೆ 750 ಮತ್ತು 15% 750 ಬರ್ತೈತಿ ನೋಡ್ರಿ. 10% ಅಂದ್ರೆ 500, 10% 500, ನಮ್ಗಿನ ಮ್ಯಾಗಿಂದ 5 ಬೇಕು. ಹಾಗಾದ್ರೆ ಮತ್ತೆ 5% ಅಷ್ಟು, 10% ಅಂದ್ರೆ 500 ಆಗೈತಿ. 5% ಅಂದ್ರೆ 500 ಅರ್ಧ, 500 ಅರ್ಧ ಎಷ್ಟು? 250 ಪ್ಲಸ್ 250 ಕೂಡಿಸ್ಬೇಕಿದೆ. ಅವಾಗ 15% ಆಗ್ತದೆ. 500 ಒಂದು 250 ಕೂಡಿಸಿದ್ರೆ 750. ಹಾಗಾದ್ರೆ ಉಳಿತಾಯ ಇಬ್ಬರದು ಇವಂದು 750, ಇವಂದು 750 ಮ್ಯಾಚ್ ಆಗ್ಬಿಡ್ತು. ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಾಗಿರ್ತದಪ್ಪ ಅಂದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ನೋಡ್ರಿ. 15,000 ಇದಕ್ಕೆ ರೈಟ್ ಆನ್ಸರ್ ಆಗ್ತದೆ. ಸ್ವಲ್ಪ ನಿನ್ನೆ ನಾನು ಇಲ್ಲಿ ಇದು ಹೇಳುವತ್ತಿನಾಗ ಇದಕ್ಕೆ ಆಪ್ಷನ್ಸ್ ನಾನು ಬೈ ಚಾನ್ಸ್ ಇದು 1,250 ಅಂತ ಮಾಡಿಬಿಟ್ಟಿನಿ. ಆದರೂ 1,250 ಅದು ಏನಾಗಿಲ್ಲಪ್ಪ ಅಂದ್ರೆ ಸರಿಯಾಗಿ ಮ್ಯಾಚ್ ಆಗಲ್ಲ. ಬರೀ ಅದು ನಾವು ಖರ್ಚಿದ್ರೆ ಖರ್ಚು ಒಳಗಡೆ ಮ್ಯಾಚ್ ಮಾಡಿ ತೋರಿಸ್ಬಿಟ್ಟಿದೆ ಅಲ್ಲಿ. ಬಟ್ ಅವ್ರು ಏನು ಹೇಳಿದಾರಪ್ಪ ಅಂದ್ರೆ ಇಲ್ಲಿ ಉಳಿತಾಯ ಅಂತ ಹೇಳಿದ್ದಾರೆ. ಉಳಿತಾಯಕ್ಕೆ ಮ್ಯಾಚ್ ಮಾಡಿದಾಗ ಇದು 15,000 ರೂಪಾಯಿ ರೈಟ್ ಆನ್ಸರ್ ಆಗ್ತದೆ. ಇದು ಒಂದು ಕ್ವಶನ್. ನೆಕ್ಸ್ಟ್ ಕ್ವಶನ್ಸ್ನ ನೋಡ್ರಿ.
ಒಂದು ಬ್ಯಾಗಿನಲ್ಲಿ ಎರಡು ಕೆಂಪು ಮೂರು ಹಸಿರು ಮತ್ತು ಎರಡು ನೀಲಿ ಚೆಂಡುಗಳಿವೆ. ಎರಡು ಚೆಂಡುಗಳನ್ನು ಮನಬಂದಂತೆ ತೆಗೆಯಲಾಗಿದೆ. ತೆಗೆದ ಚೆಂಡುಗಳಲ್ಲಿ ನೀಲಿ ಚೆಂಡು ಒಳಗೊಂಡಿರದ ಸಂಭವನೀಯತೆ ಎಷ್ಟು ಅಂತ ಕ್ವೆಶನ್ಸ್ ಇದೆ. ನೀಲಿ ಚೆಂಡುಗಳು ಒಳಗೊಂಡಿರಬಾರದು. ಹಾಗಾದರೆ ಕೆಂಪು ಚೆಂಡುಗಳು ಎಷ್ಟಿದಪ್ಪ ಅಂದ್ರೆ ಎರಡು ಇದಾವೆ, ಹಸಿರು ಚೆಂಡುಗಳು ಎಷ್ಟಿದಪ್ಪ ಅಂದ್ರೆ ಮೂರು ಇದಾವೆ, ಎರಡು ನೀಲಿ ಚೆಂಡುಗಳು ಇದಾವೆ ಅಂತ ಹೇಳಿದ್ದಾರೆ. ಎರಡು ಕೇಳಬಹುದು ನೀಲಿ ಚೆಂಡುಗಳು. ಆ ಎರಡು ಚೆಂಡುಗಳನ್ನು ಮನಬಂದಂತೆ ತೆಗೆಯಲಾಗಿದೆ. ಒಟ್ಟು ಟೋಟಲ್ ಆಗಿ ಎರಡು ಚೆಂಡುಗಳನ್ನು ಮನಬಂದಂತೆ ತೆಗೆದ್ರೆ ಆ ತೆಗೆದ ಚೆಂಡುಗಳನ್ನು ನೀಲಿ ಚೆಂಡು ಒಳಗೊಂಡಿರದ ಸಂಭವ ನೀಲಿ ಚೆಂಡುಗಳು ಬೇಡ. ಹಾಗೆ ನೀಲಿ ಚೆಂಡುಗಳು ಬೇಡಪ್ಪ ಅಂದ್ರೆ ತೆಗೆದೋಗಿರಿ, ಇವು ಕೂಡ ಎರಡರ ಮ್ಯಾಗ ನಾವು ಲೆಕ್ಕ ಮಾಡಬೇಕು. ಹಾಗಾದ್ರೆ ಈ ಒಟ್ಟು ಚೆಂಡುಗಳು ಅದ್ರ ಒಳಗಡೆ ಇದಾವು ಅಂತ ಒಂದು ಬ್ಯಾಗ್ನಲ್ಲಿ ಇವು ಕೂಡ ಅದಾವು, ಬಟ್ ಅವು ಕೂಡ ತೆಗೆದು ನಾವು ಕೌಂಟ್ ಮಾಡೋಂಗಿಲ್ಲ ಅಷ್ಟೇ. ಹಾಗಾದ್ರೆ ಟೋಟಲ್ ಆಗಿ ಎಷ್ಟಾಯ್ತು? ಎರಡು ಮೂರು ಐದು ಐದು ಎರಡು ಏಳು ಎಷ್ಟಪ್ಪ ಅಂದ್ರೆ ಏಳು. ಈ ಸೆವೆನ್ ಫ್ಯಾಕ್ಟೋರಿಯಲ್ ಅಂತೇಳಿ ನಾವು ನೋಡಿದಾಗ ಸಿ ಟು ಅಂತ ಹೇಳ್ಕಿರ್ತೀವಿ ಇದನ್ನ. ಹಾಗಾದ್ರೆ ಏಳು ಇಂಟು ಎಷ್ಟಪ್ಪ ಅಂದ್ರೆ ಆರು, ಕೆಳಗಡೆ ಎರಡು ಇದೆಯಪ್ಪ ಅಂದ್ರೆ ಟೂ ಇಂಟು ಒನ್. ಹಾಗಾದ್ರೆ ಸಂಭವನೀಯತೆ ಎಷ್ಟಾಗ್ತದೆ ನೋಡ್ರಿ, ಎರಡೊಂದು ಎರಡು, ಎರಡು ಮೂರ್ಲೆ ಆರು, ಏಳು ಮೂರ್ಲೆ ಎಷ್ಟಪ್ಪ ಅಂದ್ರೆ ಇಪ್ಪತ್ತೊಂದು. ಟೋಟಲ್ ಕೆಳಗಡೆ ಎಷ್ಟಾಗ್ತದಪ್ಪ ಅಂದ್ರೆ ಟ್ವೆಂಟಿ ಒನ್ ಅನ್ನ ಛೇದದಲ್ಲಿ ಬರ್ಕೋಬೇಕು. ಹಾಗಾದ್ರೆ ಟ್ವೆಂಟಿ ಒನ್ ಛೇದದಲ್ಲಿ ಯಾವ್ದು ಇರ್ತದೋ ಅದು ರೈಟ್ ಆನ್ಸರ್ ಆಗ್ತದೆ. ಇಲ್ಲಿ ಏಳು ಇದೆ, ಇದು ಏಳು ಇದೆ, ಇದನ್ನ ಆನ್ಸರ್ಸ್ಗಳನ್ನ ತೆಗೆದುಗಿಬೇಕು. ಲಾಸ್ಟ್ನೇ ಆಪ್ಷನ್ಸ್ ಏನಿದೆಯಪ್ಪ ಅಂದ್ರೆ ಲಾಸ್ಟ್ನೇ ಆಪ್ಷನ್ಸು ಏಳು, ಅದು ಕೂಡ ಟ್ವೆಂಟಿ ಒನ್ ಐತಿ. ಹಾಗಾದ್ರೆ ನಾವು ಇದನ್ನ ಲೆಕ್ಕನ ಮುಂದುವರಿಸಬೇಕಾಗ್ತದೆ. ಈಗ ನಾವು ಏನು ತೆಗಿಬೇಕಾಗೈತಿ? ಈಗ ಎರಡು ನೀಲಿ ಚೆಂಡುಗಳು ಅಲ್ಲ ನೀಲಿ ಚೆಂಡು ಒಳಗೊಂಡಿರೋದ ಸಂಭವನೀಯತೆ ಬೇಡಪ್ಪ ಅಂದ್ರೆ ಇವು ಎರಡು ಕರೆದ ಕೌಂಟ್ ಮಾಡಬೇಕು. ಇವು ಎರಡು ಕರೆದ ಕೌಂಟ್ ಮಾಡಿದಾಗ ಎರಡು ಮೂರು ಕೂಡಿಸಿದ್ರೆ ಎಷ್ಟಪ್ಪ ಅಂದ್ರೆ ಐದು. ಐದು ಫ್ಯಾಕ್ಟೋರಿಯಲ್ಪ್ಪ ಅಂದ್ರೆ ಸಿಕ್ಸ್ ಇಂಟು ಏನಪ್ಪ ಅಂದ್ರೆ ಫೋರು, ಕೆಳಗಡೆ ಇದನ್ನ ಫೈವ್ ಸಿ ಟು ಅಂತ ಬರ್ಕೋಬೇಕಾಗಿರ್ತದೆ. ಕೆಳಗಡೆ ಟೂ ಇದೆಪ್ಪ ಅಂದ್ರೆ ಟೂ ಇಂಟು ಒನ್, ಎರಡು ಒಂದೇ ಎರಡು, ಎರಡು ಎರಡಲೆ ನಾಲ್ಕು, ಐದು ಎರಡಲೆ ಎಷ್ಟಪ್ಪ ಅಂದ್ರೆ ಹತ್ತು, ಕೆಳ ಮೇಲೆ ಎಷ್ಟು ಬರಬೇಕಪ್ಪ ಅಂದ್ರೆ ಹತ್ತು ಬರಬೇಕು. ಹೀಗಾಗಿ ಆಪ್ಷನ್ ಎರಡು ಇಸ್ ದ ರೈಟ್ ಆನ್ಸರ್ ಆಗ್ತದೆ ಇದು. ಯಾಕಂದ್ರೆ ಮುಂದೆ ಅಲ್ಲಿ ಕಡತ ಹೋಗಂಗಿಲ್ಲ. ಇನ್ನ ನೆಕ್ಸ್ಟ್ ಕ್ವಶನ್ಸ್, ಇಲ್ಲೊಂದು ಕ್ವಶನ್ಸ್ ಇದೆ ನೋಡ್ರಿ. ತಂದೆ ಮತ್ತು ಮಗನ ವಯಸ್ಸನ್ನು ಕೂಡಿಸಿದರೆ, ಇದನ್ನು ನಿಮ್ಗೆ ಆಪ್ಷನ್ಸ್ ಮೆಥಡ್ದಲ್ಲೇನೆ ಹೇಳಿದ್ದೀನಿ. ಈ ಆಪ್ಷನ್ಸ್ ಮೆಥಡ್ದಲ್ಲಿನೂ ಇದನ್ನು ಮಾಡ್ಕೋಬಹುದು. ತಂದೆ ಮತ್ತು ಮಗನ ವಯಸ್ಸನ್ನು ಕೂಡಿಸಿದರೆ ಇದು ನಲವತ್ತೈದು ವರ್ಷ ಆಗ್ತದ. ಐದು ವರ್ಷಗಳ ಹಿಂದೆ ಅವರಿಬ್ಬರ ವಯಸ್ಸುಗಳ ಗುಣಲಬ್ಧವು ತಂದೆ ವಯಸ್ಸಿನ ನಾಲ್ಕರಷ್ಟಿತ್ತು. ಹಾಗಾದ್ರೆ ತಂದೆ ಈಗಿನ ವಯಸ್ಸು ಎಷ್ಟು ಅಂತ ಕ್ವಶನ್ಸ್ ಇದೆ. ಇವನ್ನೆಲ್ಲಕ್ಕೂ ನಾವು ಮ್ಯಾಚ್ ಮಾಡ್ಕೋತ ನೋಡಿದಾಗ ಎರಡು ಕೂಡಿಸಿದ್ರೆ ನೋಡ್ರಿ, ಮೂವತ್ನಾಲ್ಕು ಹನ್ನೊಂದು ಕೂಡಿಸಿದ್ರೆ ನಲವತ್ತೈದು ಬರ್ತದೆ, ಮೂವತ್ತೈದು ಕೂಡಿಸಿದ್ರೆ ಹತ್ತು ಕೂಡಿಸಿದ್ರೆ ನಲವತ್ತು ಬರ್ತದೆ, ಮೂವತ್ತಾರು ಒಂಬತ್ತು ಕೂಡಿಸಿದ್ರೆ ನಲವತ್ತೈದು ಬರ್ತದೆ. ಹಾಗಾದ್ರೆ ಇವ್ಕು ನಿನ್ನೆ ನಾನು ಯಾವ ಥರ ಮಾಡ್ಬೇಕಂತ ತೋರಿಸಿದ್ದೀನಿ. ಡೈರೆಕ್ಟ್ ಇವತ್ತು ಕ್ವಶನ್ಸ್ ಒಳಗಡೆ ಇದನ್ನ ಆನ್ಸರ್ನ ಹಾಕ್ತೀನಿ. ಮೂವತ್ತಾರು ಒಂಬತ್ತು ತಂದೆ ವಯಸ್ಸು. ಇಲ್ಲಿ ನೋಡ್ರಿ, ತಂದೆ ಮತ್ತು ಮಗ ಅಂತ ಹೇಳಿ ತಗೊಂಡಾಗ ತಂದೆ ಮತ್ತು ಮಗ, ತಂದೆಗೆ ಈಗ ಮೂವತ್ತಾರು ವಯಸ್ಸಿದ, ಮಗುಗ ಒಂಬತ್ತರಷ್ಟಿದಪ್ಪ ಅಂದ್ರೆ ಐದು ವರ್ಷಗಳ ಹಿಂದೆ ಅಂತ ಹೇಳಿದ್ದಾರೆ. ಎಲ್ಲಿದ್ದು? ಐದು ವರ್ಷಗಳ ಹಿಂದೆ. ಐದು ವರ್ಷಗಳ ಹಿಂದೆ ಅಂತಪ್ಪ ಅಂದ್ರೆ ಇದಕ್ಕೂ ಐದು ಮೈನಸ್ ಮಾಡ್ರಿ, ಇದಕ್ಕೂ ಐದು ಮೈನಸ್ ಮಾಡ್ರಿ. ಮೂವತ್ತಾರಕ್ಕೆ ಐದು ಮೈನಸ್ ಮಾಡಿದ್ರೆ ಎಷ್ಟಪ್ಪ ಅಂದ್ರೆ ಮೂವತ್ತೊಂದು, ಒಂಬತ್ತಕ್ಕೆ ಐದು ಮೈನಸ್ ಮಾಡಿದ್ರೆ ಎಷ್ಟಪ್ಪ ಅಂದ್ರೆ ನಾಲ್ಕು. ಹಾಗಾದ್ರೆ ಇವರಿಬ್ಬರ ವಯಸ್ಸುಗಳ ಇವರು ಹಿಂದೆ ಐದು ವರ್ಷಗಳಿದ್ದಂಥ ವಯಸ್ಸುಗಳ ಮೊತ್ತಗಳ ಗುಣಲಬ್ಧಕ್ಕೆ, ಗುಣಲಬ್ಧ ಇವರಿಬ್ಬರದು ಅವರಿಬ್ಬರ ವಯಸ್ಸುಗಳ ಗುಣಲಬ್ಧ, ಅವರಿಬ್ಬರದ್ದು ಇವ್ರ ತಂದೆಯದು ಮೂವತ್ತೊಂದು, ಮಗಂದು ನಾಲ್ಕು ಇತ್ತಪ್ಪ ಅಂದ್ರೆ ಇವರಿಬ್ಬರು ವಯಸ್ಸುಗಳ ಗುಣಲಬ್ಧ ನಾಲ್ಕು ಒಂದ್ಲೆ ಎಷ್ಟಪ್ಪ ಅಂದ್ರೆ ನಾಲ್ಕು, ನಾಲ್ಕು ಮೂರ್ಲೆ ಎಷ್ಟಪ್ಪ ಅಂದ್ರೆ ಹನ್ನೆರಡು. ಟೋಟಲ್ ಆಗಿ ನೂರ ಇಪ್ಪತ್ನಾಲ್ಕು ಅವ್ರದ್ದು ವಯಸ್ಸಿನ ಗುಣಲಬ್ಧ ಆಯ್ತು. ಈ ನೂರ ಇಪ್ಪತ್ನಾಲ್ಕು ತಂದೆ ವಯಸ್ಸಿನ ನಾಲ್ಕು ಪಟ್ಟ ಅದಂತ ಹೇಳ್ತಾರೆ ಅವ್ರು. ಈಗ ತಂದೆಗೆ ಮೂವತ್ತೊಂದು ಇತ್ತಪ್ಪ ಅಂದ್ರೆ ನಾಲ್ಕು ಪಟ್ಟಾಕತ್ತಿಲ್ಲ ನೋಡ್ರಿ, ಮೂವತ್ತೊಂದು ಇಂಟು ನಾಲ್ಕು ಮಾಡಿದ್ರೆ ಸೇಮ್ ಅಷ್ಟೇ ಬರ್ತದೆ. ನಾಲ್ಕು ಒಂದೇ ನಾಲ್ಕು, ನಾಲ್ಕು ಮೂರ್ಲೆ ಹನ್ನೆರಡು, ನಾಲ್ಕು ಪಟ್ಟು ನೂರ ಇಪ್ಪತ್ನಾಲ್ಕು ಮ್ಯಾಚ್ ಆಯ್ತು. ಅವರಿಬ್ಬರು ವಯಸ್ಸಿನ ಗುಣಲಬ್ಧವು ತಂದೆ ವಯಸ್ಸಿನ ನಾಲ್ಕು ಪಟ್ಟು ಇದಾಗುತ್ತೆ. ತಂದೆಗೆ ಮೂವತ್ತು ಇತ್ತಪ್ಪ ಅಂದ್ರೆ ನಾಲ್ಕು ಪಟ್ಟಾದ್ರೆ ನೂರ ಇಪ್ಪತ್ನಾಲ್ಕು ಮ್ಯಾಚ್ ಆಗ್ತದೆ. ಹಾಗಾದ್ರೆ ಕರೆಕ್ಟ್ ಆಪ್ಷನ್ಸ್ ರೈಟ್ ಆನ್ಸರ್ ಎಷ್ಟಪ್ಪ ಅಂದ್ರೆ ಮೂವತ್ತಾರು ಒಂಬತ್ತು ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ ನೆಕ್ಸ್ಟ್ ಕ್ವಶನ್ಸು, ನೆಕ್ಸ್ಟ್ ಇಲ್ಲೊಂದು ಕ್ವಶನ್ಸ್ ಇದೆ ನೋಡ್ರಿ. ಈ ಕ್ವಶನ್ಸ್ ನೋಡ್ರಿ, ಐದ್ನೂರರ ಮೊತ್ತವು, ಹೌದಾ, ಐದ್ನೂರರ ಮೊತ್ತವು ಒಂಬತ್ತು ಪರ್ಸೆಂಟೇಜ್ ಸರಳ ಬಡ್ಡಿಯಲ್ಲಿ ಒಂದು ಕಾಲಾವಧಿಯಲ್ಲಿ ಏಳ್ನೂರ ಇಪ್ಪತ್ತೈದು ಆದರೆ ಎಂಟುನೂರು ಮೊತ್ತವು ಅದೇ ಸಮಯದಲ್ಲಿ ಹನ್ನೊಂದು ಪರ್ಸೆಂಟೇಜ್ಗೆ ಎಷ್ಟಾಗ್ತದೆ ಅಂತ ಕ್ವಶನ್ಸ್ ಇದೆ. ಇಲ್ಲಿ ಐದ್ನೂರು ಇದ್ದಿದ್ದು ಏಳ್ನೂರ ಇಪ್ಪತ್ತೈದಾಗಿದೆಯಪ್ಪ ಅಂದ್ರೆ ಈ ಎಷ್ಟು ಜಾಸ್ತಿ ಆಗ್ತದೆ ನೋಡ್ರಿ. ಐದ್ನೂರು ಅಮೌಂಟ್ ಇತ್ತು, ಒಂಬತ್ತು ಪರ್ಸೆಂಟೇಜ್ ಬಡ್ಡಿ ದರದಲ್ಲಿ ಅದು ಏಳ್ನೂರ ಇಪ್ಪತ್ತೈದಾಗಿದೆ. ಹಾಗಾದ್ರೆ ಎಷ್ಟು ವರ್ಷ ತೆಗೆದುಕೊಳ್ಳುತ್ತೆ ಅನ್ನೋದೇ ನಾವು ಮೊದಲು ಲೆಕ್ಕ ಮಾಡ್ಕೋಬೇಕು. ಹಾಗಾದ್ರೆ ಎಷ್ಟು ವರ್ಷ ತಗೋತಿದ್ದು ಏಳ್ನೂರ ಇಪ್ಪತ್ತೈದರ ಒಳಗಡೆ ಈ ಐದ್ನೂರ ಮೂಲ ಅಮೌಂಟನ್ನು ತೆಗೆದುಬಿಟ್ರಪ್ಪ ಅಂದ್ರೆ ಬಡ್ಡಿ ಎಷ್ಟು ಬಂದ ತನ್ನೊಂದು ಅನ್ಕೋತಾಕತಿ? ಎರಡ್ನೂರ ಇಪ್ಪತ್ತೈದು ರೂಪಾಯಿ ಬಡ್ಡಿ ಆಯಿತು. ಹಾಗಾದ್ರೆ ಈ ಐದ್ನೂರಕ್ಕೆ ಈ ಎರಡ್ನೂರ ಇಪ್ಪತ್ತೈದು ಎಷ್ಟು ಪರ್ಸೆಂಟೇಜ್ ಅಂತೇಳಿ ನಾವು ಕಂಡುಹಿಡ್ಕೋಬೇಕು. ಈ ಐದ್ನೂರಕ್ಕೆ ಎರಡ್ನೂರ ಇಪ್ಪತ್ತೈದು ಎಷ್ಟು ಪರ್ಸೆಂಟೇಜ್ ಆಕತ್ತೆ ನೋಡ್ರಿ? ಈ ಐದ್ನೂರಕ್ಕೆ ಇಲ್ಲಿ ಒಂಬತ್ತು ಪರ್ಸೆಂಟೇಜ್, ಒಂಬತ್ತು ಪರ್ಸೆಂಟೇಜ್ ಅಂತಂದಾಗ ಐದ್ನೂರಕ್ಕೆ ಒಂಬತ್ತು ಪರ್ಸೆಂಟೇಜ್ ಕಂಡುಹಿಡಿರಿ. ಹತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಸೊನ್ನೆ ತೆಗಿಬೇಕು. ಒಂಬತ್ತು ಪರ್ಸೆಂಟೇಜ್ ಅಂದ್ರೆ ಒಂದು ಪರ್ಸೆಂಟೇಜ್ ಕಂಡುಹಿಡಿರಿ. ಒಂದು ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ ಒಂಬತ್ತು, ಒಂದು ಪರ್ಸೆಂಟೇಜ್ ಅಂದ್ರೆ ಐದು. ಹಾಗಾದ್ರೆ ಒಂಬತ್ತು ಪರ್ಸೆಂಟೇಜ್ ಅಂದ್ರೆ ಒಂಬತ್ತೈದು ಎಷ್ಟಪ್ಪ ಅಂದ್ರೆ ನಲವತ್ತ ಐದು. ಹಾಗಾದ್ರೆ ಈ ಒಂದು ವರ್ಷಕ್ಕೆ ನಲವತ್ತೈದು ಆದರೆ ಎರಡ್ನೂರ ಇಪ್ಪತ್ತೈದು ಹಾಕು ಅಂದ್ರೆ ಎಷ್ಟು ವರ್ಷ ತಗೋತೈತಿ? ಎಷ್ಟು ವರ್ಷ ತಗೋತದಪ್ಪ ಅಂದ್ರೆ ಎರಡ್ನೂರ ಇಪ್ಪತ್ತೈದು ಹಾಕು, ಒಂದು ವರ್ಷಕ್ಕೆ ನಲವತ್ತೈದು ರೂಪಾಯಿ, ಎರಡ್ನೂರ ಇಪ್ಪತ್ತೈದು ಐದು ಆಗ್ಬೇಕಪ್ಪ ಅಂದ್ರೆ ಎಷ್ಟು ವರ್ಷ ತಗೋತದಪ್ಪ ಅಂದ್ರೆ ಇಂಟು ಫೈವ್ ಮಾಡ್ರಿ ಇದಕ್ಕೆ.
ಐದು ಎಷ್ಟಪ್ಪ ಅಂದ್ರೆ 25 ಯಾರ್ಡ್ ಕ್ಯಾರಿ. ನೆಕ್ಸ್ಟ್ 5 ನಾಲ್ಕು 21 ಯಾರ್ಡ್ ಕೂರಿಸಿ 220 22 ಆಯ್ತಾ. ಹಾಗಾದ್ರೆ ಎಷ್ಟು ವರ್ಷ ತಗೋತದ್ದು? 5 ವರ್ಷ ತಗೋತು. ಮೊದಲ ನಾವು ಟೈಮ್ ಇದನ್ನ ಸೂತ್ರದ ಒಳಗಡೆ ಹಾಕೋತ ಹೋದ್ರೆ ಭಾಳ ಲೇಟ್ ಆಗ್ತದೆ. ಭಾಳ ಸಿಂಪಲ್ ಆಗಿ ಮಾಡ್ಕೋಬೇಕು. ಒಂದು ವರ್ಷಕ್ಕೆ 500 9% ಅಂದ್ರೆ ಒಂದು ವರ್ಷಕ್ಕೆ ಎಷ್ಟಾಯ್ತು? 45 ಆಯ್ತು. ಇಲ್ಲಿ ಬಡ್ಡಿ ಬಂದಿದ್ದೆಷ್ಟು ನಮ್ಗೆ? 500 ಇದ್ದಿದ್ದು 725 ಆಗಂದ್ರೆ 225 ರೂಪಾಯಿ ಬಡ್ಡಿ ಬಂದದ. ಹಾಗಾದ್ರೆ 225 ಹಾಕಂದ್ರೆ ಒಂದು ವರ್ಷಕ್ಕೆ 45 ಅಂದ್ರೆ 45 ಇಲ್ಲೇ 225 ಹಾಗಾದ್ರೆ 5 ವರ್ಷ ಟೈಮ್ ತಗೋತು. ಇದೇ ಅಮೌಂಟ್ನ ನಾವು ಏನು ಮಾಡೋಕಪ್ಪ ಅಂದ್ರೆ 800 ಮೊತ್ತವು ಸಮ ಇದೆ ಅಂದರೆ 800 ಮೊತ್ತವು ಅದೇ ಸಮಯದಲ್ಲಿ ಅಂದ್ರೆ 5 ವರ್ಷಕ್ಕೆ ಅಂದಾಗ. ಹಾಗಾದ್ರೆ 800ಕ್ಕೂ ಸೇಮ್ ಕಂಡುಹಿಡಬೇಕು ನಾವು. 800ಕ್ಕೆ ಎಷ್ಟು ಪರ್ಸೆಂಟೇಜ್ ಅಂತ ಹೇಳಿದ್ರೆ 11% 800ಕ್ಕೆ 11% ಎಷ್ಟು ಅಂತ ಕಂಡುಹಿಡಿರಿ. ಇಂಟು 5 ಕ್ಕೆ ಮಲ್ಟಿಪ್ಲಿಕೇಶನ್ಸ್ ಮಾಡ್ರಿ ಅಷ್ಟೇ. 10% ಅಂದ್ರೆ 80 ಹೌದಾ? ಇದು 80. ನೆಕ್ಸ್ಟ್ 10+1 ಅಂದ್ರೆ 11 ಹೆಂಗೆ ಬರ್ಕೋಬೋದು? 10+1 ಅಂತ ಬರ್ಕೋಬೋದು. 10% 80 ಆಯ್ತು. ಈಗ ನೆಕ್ಸ್ಟ್ ನಮ್ಗೆ ಇನ್ನೂ 1% 1% ಕಂಡುಹಿಡಬೇಕಂದ್ರೆ 2 ಸೊನ್ನೆ ತೆಗಿಬೇಕು. 8 ಆಯ್ತು. 81 8 ಕೂಡಿಸಿದ್ರೆ 88 ಆಯ್ತು. ಹಾಗಾದ್ರೆ ಒಂದು ವರ್ಷಕ್ಕೆ 88 ಆದ್ರೆ ಇಲ್ಲಿ ಅದೇ ವರ್ಷ ಅಂತ ಮೆನ್ಷನ್ ಮಾಡಿದ್ರೆ, ಹಾಗಾದ್ರೆ ಅದೇ ಸಮಯ ಅಂದ್ರೆ ಇದು ಇಂಟು 5 ಮಾಡ್ಬೇಕು. ಇದಕ್ಕೂ 88 ಇಂಟು 5 ಮಾಡ್ರಿ. 5 ಎಂಟ್ಲೆ ಎಷ್ಟಪ್ಪ ಅಂದ್ರೆ 44 ಕ್ಯಾರಿ. 5 ಎಂಟ್ಲೆ 44 440 ರೂಪಾಯಿ ಬಡ್ಡಿ ಬಂತು. 440 ಎಲ್ಲಿ ಆಪ್ಷನ್ಸ್ ಆಗಿಲ್ಲ ಸರ್. ಹಾಗಾದ್ರೆ ರೈಟ್ ಆನ್ಸರ್ ಯಾವುದು? ಅವ್ರೇನು ಕೇಳಿದಾರೆ, 800 ಮೊತ್ತವು ಅದೇ ಸಮಯದಲ್ಲಿ 11%ಗೆ ಎಷ್ಟಾಗ್ತದೆ? 440 ಬಡ್ಡಿ ಪ್ಲಸ್ ಅಸಲು ಎಷ್ಟೈತಿ? 800 ಐತೆ. 800 ಪ್ಲಸ್ ಎಷ್ಟಪ್ಪ ಅಂದ್ರೆ 440. ಎರಡು ಕೂಡಿಸಿದ ಎಷ್ಟಪ್ಪ ಅಂದ್ರೆ 84 ಎಷ್ಟಪ್ಪ ಅಂದ್ರೆ 1240. ಆಪ್ಷನ್ಸ್ 3ರಲ್ಲಿದೆ. 3 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್, ನೀಡಿರುವ ಸರಣಿಯಲ್ಲಿ ತಪ್ಪು ಸಂಖ್ಯೆಯನ್ನು ಏನು ಮಾಡಬೇಕಪ್ಪ ಅಂದ್ರೆ ಕಂಡುಹಿಡಿಯಿರಿ ಅಂತ ಕ್ವಶನ್ಸ್ ಇದೆ. ಇದನ್ನು ಭಾಳ ಸುಲಭ ಆಗಿದೆ, ಇದನ್ನು ಹೇಳಿದ್ದೀನಿ. ಇಲ್ಲಿ 3 ಇದ್ದಿದ್ದು 10 ಆಗಿದೆ, 10 ಇದ್ದಿದ್ದು 31 ಆಗಿದೆ, 31 94. ಹಾಗಾದ್ರೆ ಇಲ್ಲಿ ನೆಕ್ಸ್ಟ್ ನಂಬರ್ ಯಾವುದಾಗಿದೆ? ಹಾಗಾದ್ರೆ 3 × 3 3 × 3 ಎಷ್ಟಪ್ಪ ಅಂದ್ರೆ 9. 9ಕ್ಕೆ ಪ್ಲಸ್ 1 ಮಾಡಿದರೆ 10 ಆಗಿದೆ. ನೆಕ್ಸ್ಟ್ 10 × 3 30. 30ಕ್ಕೆ ಪ್ಲಸ್ 1 ಮಾಡಿದರೆ 31. 31 × 3 93. 93ಕ್ಕೆ 1 ಪ್ಲಸ್ ಮಾಡಿದರೆ 94. ಹಾಗಾದ್ರೆ 94 × 3 ಮಾಡಿರಿ. 94 × 3 ಮಾಡಿದ್ರೆ 3 × 4 ಎಷ್ಟಪ್ಪ ಅಂದ್ರೆ 12. 1 ಕ್ಯಾರಿ. 39 27. 27 1 28. 282 ಬಂತು. ಪ್ಲಸ್ ಎಲ್ಲದಕ್ಕೂ ಒಂದೊಂದು ಮಾಡ್ಯಾವು. ಇಲ್ಲಿ ಒಂದು ಮಾಡಿದ್ರೆ 282 1 283 ಇತ್ತು. ಹಾಗಾದ್ರೆ ಬಟ್ ಇಲ್ಲಿ 284 ಕೊಟ್ಟಣ. ಹಾಗಾದ್ರೆ ಇದೇ ತಪ್ಪಾದ ಸಂಖ್ಯೆ. ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ಸ್ನ ಏನು ಕೇಳ್ದ ನೋಡ್ರಿ, ಇದು ಕೊನೆಯ ಪ್ರಶ್ನೆ ಇರ್ಬೇಕು ನಿಮಗೆ. ಈ ಕ್ವಶನ್ಸ್ಗಳು ಇಲ್ಲೆಲ್ಲ ಕ್ವಶನ್ ಪೇಪರ್ದ ಹಿಂದೆ ಮುಂದೆ ಆಗಿಬಿಟ್ಟು ಇರಲಿ. 3 ವರ್ಷಗಳ ಅಂತರದಲ್ಲಿ ಜನಿಸಿದ 5 ಮಕ್ಕಳ ಒಟ್ಟು ವಯಸ್ಸು 50 ವರ್ಷಗಳಾಗಿದ್ದಾಗ ಅದೇ ಕಿರಿಯ ಅತಿ ಕಿರಿಯ ಮಗುವಿನ ವಯಸ್ಸು ಎಷ್ಟು ಅಂತ ಕ್ವಶನ್ಸ್ ಇದೆ. ಆಲ್ಮೋಸ್ಟ್ ಎಲ್ಲವೂ ಕೂಡ ನಾ ಆಪ್ಷನ್ಸ್ ಮೆಥಡ್ನಲ್ಲೇ ಹೇಳಕ್ಕೆ ಹೋಗ್ತಿರ್ತೀನಿ. ಮೆಂಟಲ್ ಔಟಿ ಅಂದ್ರೆ ಇದೇ ಥರ. ನೀವು ಎಷ್ಟು ಗೊತ್ತೇ ಇರ್ಲಿಕ್ಕಂದ್ರೂ ಆಪ್ಷನ್ಸ್ ಮುಖಾಂತರ ಆದರೂ ಕಲಿಬೇಕು. ಹಾಗಾದ್ರೆ ಇಲ್ಲಿ ನೋಡ್ರಿ, 3 ವರ್ಷಗಳ ಅಂತರದಲ್ಲಿ ಅಂದ್ರೆ ಒಂದು ಮಗು ನಿಂತರ ಇನ್ನೊಂದು ಮಗುಗೆ 3 ವರ್ಷ ಅಂತರ ಅನ್ನೋದು ನಮ್ಗೆ ಗೊತ್ತೈತಿ. ಒಟ್ಟು 5 ಮಕ್ಕಳದಾರ ಅನ್ನೋದು ಗೊತ್ತೈತಿ. ಅವ್ಕ ಒಟ್ಟು ವಯಸ್ಸುಗಳ ಕೂಡಿಸಿದ್ರೆ 50 ಅನ್ನೋದು ಗೊತ್ತೈತಿ. ಕ್ವಶನ್ ಪೇಪರ್ದಾಗ ಇದ್ದಿದ್ದು ಒಂದು ಆಪ್ಷನ್ಸ್ ಮ್ಯಾಚ್ ಮಾಡಿಬಿಟ್ರೆ ಅದು ರೈಟ್ ಆನ್ಸರ್ ಆಗಿರ್ತೈತಿ. ಈ ಒಂದೇ ಆಪ್ಷನ್ಸ್ 4 ತಗೊಂಡೆ ನಾನು. ಹಾಗಾದ್ರೆ ಕಿರಿಯ ಹುಡುಗನ ವಯಸ್ಸು 4 ವರ್ಷ ಆಯ್ತಪ್ಪ ಅಂದ್ರೆ ಈಗ ಟೋಟಲ್ ಆಗಿ 5 ಜನ ಅದರ. ಒಬ್ಬ ಬಂದ ಈಗ 2 3 4 5 ಜನ ಅದರ. 5 ಜನ ಇದ್ರಪ್ಪ ಅಂದ್ರೆ ಹಾಗಾದ್ರೆ 3 ವರ್ಷಗಳ ಅಂತರ ಆದತ್ತ. ಹಾಗಾದ್ರೆ 4ಕ್ಕೆ 3 ವರ್ಷ ಅಂತರ ಮಾಡಿದ್ರೆ ಇವಂಗೆ 7 ವರ್ಷ ಆಗ್ಬೇಕು. ಎಣ್ಣದವಂಗೆ ಕಿರಿಯ ಹುಡುಗಂಗೆ 4 ವರ್ಷ ತಗೊಂಡ್ರೆ ಇವಂಗೆ ಮತ್ತೆ 3 ವರ್ಷ ಅಂತರ ಮಾಡಿದವಪ್ಪ ಅಂದ್ರೆ 10 ವರ್ಷ ಆಗ್ತದೆ. ಇವಂಗೆ ಮತ್ತೆ 3 ವರ್ಷ ಅಂತರ ಮಾಡಿದ್ರೆ 13 ಆಗ್ತದೆ. ಇವಂಗೆ ಮತ್ತೆ 3 ವರ್ಷ ಅಂತರ ಮಾಡಿದ್ರೆ 16 ಆಗ್ತದೆ. ಹಾಗಾದ್ರೆ ಟೋಟಲ್ ಆಗಿ 5 ಹುಡುಗರು ಅದರ ಅಂತ ಹೇಳಿದರು. 5 ಮಕ್ಕಳು ಅದರ. 5 ಮಕ್ಕಳು ವಯಸ್ಸು ಬಂತು ನನಗೆ. ಇವ್ರನ್ನ 50 ಅವ್ರದ್ದು ಒಟ್ಟು ವಯಸ್ಸು ಮೊತ್ತ ಎಷ್ಟಾಗ್ತದಪ್ಪ ಅಂದ್ರೆ 50 ವರ್ಷ ಆಗ್ತದ್ರೆ ಒಟ್ಟು ಕೂಡಿಸಿದ್ರೆ ಎಷ್ಟಾಗ್ತದಪ್ಪ ಅಂದ್ರೆ 50 ಮ್ಯಾಚ್ ಆಗ್ತದೆ. 50 ಮ್ಯಾಚ್ ಆಯ್ತಪ್ಪ ಅಂದ್ರೆ ಕಿರಿಯ ಹುಡುಗನ ವಯಸ್ಸು ಎಷ್ಟಾಗಿರ್ತದಪ್ಪ ಅಂದ್ರೆ 4. ನೀವು ಬೇರೆದು 7 ಹಾಕೊಂಡು ನೋಡ್ರಿ. 7 ಹಾಕೊಂಡ್ರಪ್ಪ ಅಂದ್ರೆ 3 ಅಂತಾರಪ್ಪ ಅಂದ್ರೆ ಇವಂಗೆ 10 ಆಗ್ತದೆ. ಇವಂಗೆ ಇಲ್ಲಿ 13 ಆಕದ. ಇವಂಗೆ ಇಲ್ಲಿ 16 ಆಕದ. ಇವಂಗೆ ಇಲ್ಲಿ 19 ಆಕದ. ಒಟ್ಟು ಕೂಡಿಸಿದ್ರೆ 50 ಆಗಂಗಿಲ್ಲ. ಹಾಗಾದ್ರೆ ಇದು ಆಗಂಗಿಲ್ಲ. ಇದು ಆಗಂಗಿಲ್ಲ ಅಂದ್ರೆ ಇದೂ ಆಗಲ್ಲ. 10 ಅಂತೂ 7ೇ ಆಗಿಲ್ಲ, 6ೇ ಆಗಿಲ್ಲಪ್ಪ ಅಂದ್ರೆ 10 ಅಂತೂ ಮೊದಲೇ ಆಗಲ್ಲ. ಹೀಗಾಗಿ ರೈಟ್ ಆನ್ಸರ್ 4. ಓಕೆ, ಆಲ್ಮೋಸ್ಟ್ ಕ್ವಶನ್ಸ್ಗಳೆಲ್ಲ ಬಿಡಿಸಿದೀವಿ. ಆ ಕಡೆ 3 ಟೋಟಲ್ ಇದರ ಒಳಗಡೆ ಭಾಳ ಕ್ವಶನ್ಸ್ ಕೇಳಿಲ್ಲ. 8 ಕ್ವಶನ್ಸ್ಗಳನ್ನು ಕೇಳಿದಾನೆ. 8 ಕ್ವಶನ್ಸ್ಗಳನ್ನು ನಿನ್ನೆನೂ ಬಿಡಿಸಿದ್ದೆ, ಬಟ್ ಇಲ್ಲಿ ಬೋರ್ಡ್ನಲ್ಲಿ ಇದನ್ನು ಬಿಡಿಸಿದ್ದಿಲ್ಲ. ಅದಕ್ಕೋಸ್ಕರ ಒಂದ್ಸತ ಇದನ್ನು ಲೈವ್ ಮಾಡಬೇಕಾಗಿತ್ತು. ಲೈವ್ ಮಾಡಿದರೆ ಈ ಕ್ವಶನ್ಸ್ಗಳನ್ನ ಆಲ್ರೆಡಿ ಬಿಡಿಸಿರ್ತಿರ್ಲಿಲ್ಲ. ಮತ್ತಾರು ಸುಮ್ಮನೆ ಲೈವ್ ಕ್ಲಾಸಸ್ನಲ್ಲಿ ಬೇಡ ಅಂತೇಳಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈ ಕೂಡ ಯಾರಾದರೂ ನೋಡಿಲ್ಲಪ್ಪ ಅಂದ್ರೆ ನೋಡ್ಕೊಡ್ರಿ. ನಿಮ್ಗೆ ಗೊತ್ತಿಲ್ಲಾರ್ದವ್ರಿಗೆ ಈ ಥರ ಮತ್ತೂ ಡಿಫ್ರೆಂಟ್ ಅನಿಸ್ತದಪ್ಪ ಅಂದ್ರೆ ಶೇರ್ ಮಾಡಿರಿ. ಓಕೆ, ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರಪ್ಪ ಅಂದ್ರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಥ್ಯಾಂಕ್ ಯು.